الله وبركاته. الحمد لله، الحمد لله رب العالمين، نحمده ونستعينه ونستغفره ونؤمن به ونتوكل عليه، ونعوذ بالله من شرور أنفسنا ومن سيئات أعمالنا، من يهده الله فلا مضل له، ومن يضلل فلا هادي له، وأشهد أن لا إله إلا الله وحده لا شريك له، وأشهد أن محمدا عبده ورسوله أرسله بالهدى ودين الحق ليظهره على الدين كله ولو كره المشركون. فأعوذ بالله من الشيطان الرجيم، بسم الله الرحمن الرحيم. إن أريد إلا الإصلاح ما استطعت، ما توفيقي إلا بالله عليه توكلت وإليه أنيب. رب اشرح لي صدري ويسر لي أمري واحلل عقدة من لساني يفقه قولي. الذين يبلغون رسالات الله ويخشونه ولا يخشون احدا الا الله وكفى بالله حسيبا. اللهم اهدني لاحسن الاخلاق، لا يهدي لاحسنها الا انت، واصرف عني سيئها، لا يصرف عني سيئها الا انت. اللهم لا تؤاخذني بما يقولون، واغفر لي ما لا يعلمون، واجعلني خيرا مما يظنون. اللهم ارنا الحق حقا وارزقنا اتباعه، وارنا الباطل باطلا وارزقنا اجتنابه. ॐ भूर्भुवस्वः तत्सवितुर्वरेण्यम् भर्गो देवस्य धीमहि धियो यो नः प्रचोदयात्. नऊज़ु बिल्लाह. ಹಾಗೂ ಇಲ್ಲಿ ನೆರೆದಿರುವಂತಹ ನನ್ನ ನೆಚ್ಚಿನ ಸಹೋದರ ಸಹೋದರಿಯರೇ, ಅದೇ ರೀತಿ ನನ್ನ ಮಾತುಗಳನ್ನು ದೂರದಿಂದ ಆಲಿಸುತ್ತಿರುವ ಚಿತ್ರದುರ್ಗದ ನಾಡಿನ ಬಾಂಧವರೇ, ಅಲ್ಲಾಹನ ಶಾಂತಿ, ಕರುಣೆ ಮತ್ತು ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲಿ. ಸರ್ವಸ್ತುತಿ ಅಲ್ಲಾಹನಿಗೆ ಮೀಸಲು. ಅವನನ್ನು ಮಾತ್ರ ನಾನು ಸ್ತುತಿಸುತ್ತೇನೆ, ಅವನಲ್ಲಿ ಮಾತ್ರ ನಾನು ಸಹಾಯ ಬೇಡುತ್ತೇನೆ ಮತ್ತು ಅವನೊಂದಿಗೆ ಕ್ಷಮೆ ಯಾಚಿಸುತ್ತೇನೆ. ನನ್ನಲ್ಲಿ ಸಂಭವಿಸುವ ತಪ್ಪುಗಳಿಂದಲೂ ದುಷ್ಕರ್ಮಗಳಿಂದಲೂ ನಾನು ಅವನಲ್ಲಿ ಅಭಯ ಯಾಚಿಸುತ್ತೇನೆ. ಅವನು ತಾನಿಚ್ಛಿಸಿದವನಿಗೆ ಸನ್ಮಾರ್ಗ ಪ್ರದಾನ ಮಾಡುತ್ತಾನೆ, ಬಿಸುತ್ತಾನೆ. ಯಾರಿಗೆ ಅವನು ಸನ್ಮಾರ್ಗ ಪ್ರದಾನ ಮಾಡುತ್ತಾನೋ ಅವನು ದಾರಿ ತಪ್ಪಲಾರನು, ಮತ್ತು ಯಾರನ್ನು ಅವನ ಪಥ ಭ್ರಷ್ಟತೆಯಲ್ಲಿ ಸಾಗಿಸುತ್ತಾನೋ ಅವನಿಗೆ ಯಾವುದೇ ಸನ್ಮಾರ್ಗವೂ ಸಿಗಲಾರದು. ಅಲ್ಲಾಹನಲ್ಲದೆ ಆರಾಧನೆಗೆ ಹಕ್ಕುದಾರನು ಇನ್ಯಾರು ಇಲ್ಲ, ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಾಹನ ದಾಸರು, ಕೊನೆಯ ಪ್ರವಾದಿಯು, ಸಂದೇಶವಾಹಕರು ಆಗಿರುತ್ತಾರೆಂದು ನಾನು ಸಾಕ್ಷ್ಯ ವಹಿಸುತ್ತೇನೆ. ಅಲ್ಲಾಹನ ಶಾಂತಿ ಮತ್ತು ಕರುಣೆ ಅಂತ್ಯ ಪ್ರವಾದಿಯಾದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಮೇಲೂ, ಅವರ ನಿಷ್ಕಳಂಕ ಸಹವರ್ತಿಗಳ ಮೇಲೂ, ಅವರ ಕುಟುಂಬದ ಮೇಲೂ, ಅಂತ್ಯ ದಿನದವರೆಗೆ ಅವರನ್ನು ಅನುಸರಿಸಿ ಜೀವಿಸುವ ಅವರ ಎಲ್ಲ ಅನುವರ್ತಿಗಳ ಮೇಲೂ ಸದಾ ವರ್ಷಿಸುತ್ತಿರಲಿ. ಯಾ ಅಲ್ಲಾಹ್, ಓ ಅಲ್ಲಾಹನ ದಾಸರೇ, ನನ್ನ ಮಾತಿನ ವಿಷಯವು ಭೂಮಿಯ ಯಾವುದೋ ಮೂಲೆಯಲ್ಲಿ ತನ್ನ ತತ್ವ ಸಿದ್ಧಾಂತ ಮತ್ತು ಪರಿಶ್ರಮಗಳಿಂದ ಅಧಿಕಾರವನ್ನು ಸ್ಥಾಪಿಸಿದ ಯಾವುದೋ ಒಬ್ಬ ರಾಜಕೀಯ ನೇತಾರನ ಕುರಿತಲ್ಲ. ಕಾಲ್ಪನಿಕತೆಗಳನ್ನು ವರ್ಣಿಸುವ ಕವಿಯಾಗಲಿ, ಲೇಖಕನಾಗಲಿ, ಅಥವಾ ತತ್ವಜ್ಞಾನಿಯಾಗಲಿ, ಇವರು ಯಾರ ಕುರಿತು ಅಲ್ಲ. ಗನ್, ಬಾಂಬ್ ಮತ್ತು ಖಡ್ಗದ ತುದಿಯಿಂದ ಮುಗ್ಧ ಜನರನ್ನು ಮರ್ದಿಸಿ ಅವರ ಮೃತದೇಹದ ಮೇಲೆ ಅಧಿಕಾರದ ಕುರ್ಚಿಯನ್ನು ಸ್ಥಾಪಿಸಿದ ಸರ್ವಾಧಿಕಾರಿಯ ಕುರಿತಾಗಲಿ, ಆಡಳಿತಗಾರನ ಕುರಿತಾಗಲಿ, ರಾಜಕೀಯ ನೇತಾರನ ಕುರಿತಾಗಲಿ ಅಲ್ಲ. ಇವರೆಲ್ಲರೂ ಒಂದಾನೊಂದು ಕಾಲದಲ್ಲಿ ಜಗತ್ತನ್ನು ಆಳಿ ಆಡಂಬರ ಜೀವನ ನಡೆಸಿ ಅಹಂಕಾರ ಅಹಂಭಾವಗಳೊಂದಿಗೆ ಜೀವಿಸಿಕೊಂಡು ಕೊನೆಗೆ ಏನನ್ನು ಗಳಿಸದೆ
ಮರಣವನ್ನು ಮೂರಕ್ಷರದ ಆಮಂತ್ರಿಸಲ್ಪಡದ ಅತಿಥಿ, ಅನ್ಇನ್ವೈಟೆಡ್ ಗೆಸ್ಟ್. ಮರಣವೆಂಬ ಮೂರಕ್ಷರದ ಆಮಂತ್ರಿಸಲ್ಪಡದ ಅತಿಥಿಯ ಕೊರೆಗೆ ಒಳಗೊಟ್ಟು ಈ ಜಗತ್ತಿಗೆ ಶಾಶ್ವತ ವಿದಾಯ ಹೇಳಿಕೊಂಡು ಮಣ್ಣಾಗಿ ಇತಿಹಾಸದ ಪುಟಗಳಲ್ಲಿ ಸೇರಿಕೊಂಡ ಅದೆಷ್ಟೋ ಮಂದಿಯ ಜೀವನ ಶೈಲಿಯಾಗಿತ್ತು. ಇವರು ಯಾರ ಕುರಿತು ನಾನು ಮಾತನಾಡಲು ಇಚ್ಛಿಸಿಲ್ಲ. ಬದಲಾಗಿ ನನ್ನ ಮಾತಿನ ವಿಷಯವು ಜಗತ್ತಿಗೆ ಅನುಗ್ರಹವಾಗಿ ಕಳುಹಿಸಲ್ಪಟ್ಟ ಮಾನವ ವಿಮೋಚಕನಾದ ಅಂತ್ಯ ಪ್ರವಾದಿಯು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕುರಿತಾಗಿದೆ. ಸೃಷ್ಟಿಕರ್ತನು ಆರಾಧನೆಗೆ ಹಕ್ಕುದಾರನು ಆದ ಅಲ್ಲಾಹು ಸುಬ್ಹಾನಹು ವ ತಆಲಾ ತನ್ನ ಸಂದೇಶವನ್ನು ಜನರಿಗೆ ತಲುಪಿಸಲು ಮಾನವರಲ್ಲಿಯೇ ಅಲ್ಲಾಹನ ಪ್ರವಾದಿಗಳನ್ನು ಕಳುಹಿಸಿರುವನು. ಅವರು ಅಲ್ಲಾಹನ ಸಂದೇಶವನ್ನು ಜನರಿಗೆ ತಲುಪಿಸುವವರಾಗಿರುವರು. ಇಸ್ಲಾಮಿನ ಅಧಿಕೃತ ಗ್ರಂಥವಾದ ದಿವ್ಯ ಕುರ್ಆನ್ ಇದರ ಕುರಿತು ಸ್ಪಷ್ಟವಾಗಿ ಹೇಳುತ್ತದೆ. ಅದೇನೆಂದರೆ ಸೂರಾ ಅರ್ರಾಅತ್ 13ನೇ ಅಧ್ಯಾಯ 7ನೇ ಸೂಕ್ತದಲ್ಲಿ ವಲಿಕುಲ್ಲಿ ಕೌಮಿನ್ ಹಾದ್, ಪ್ರತಿಯೊಂದು ಜನಾಂಗಕ್ಕೂ ಓರ್ವ ಮಾರ್ಗದರ್ಶಕನಿದ್ದಾನೆ. ಅದೇ ರೀತಿ ವಲಿಕುಲ್ಲಿ ಉಮ್ಮತುರ್ ರಸೂಲ್, ಪ್ರತಿಯೊಂದು ಸಮುದಾಯಕ್ಕೂ ಓರ್ವ ಸಂದೇಶವಾಹಕರಿದ್ದಾರೆ. ಅವರು ನರಕದ ಭಯಾನಕ ಶಿಕ್ಷೆಯ ಕುರಿತು ಎಚ್ಚರಿಕೆ ನೀಡುವವರು, ಸ್ವರ್ಗದ ಸುವಾರ್ತೆ ಕೊಡುವವರು ಆಗಿರುತ್ತಾರೆಂದು ದಿವ್ಯ ಕುರ್ಆನಿನಲ್ಲಿ ಹಲವಾರು ಕಡೆ ಇದರ ಕುರಿತು ಪ್ರಸ್ತಾಪಿಸಲಾಗಿದೆ. ಸಮಯದ ಅಭಾವವಿರುವುದರಿಂದ ನಾನು ಈ ವಿಷಯದ ಕುರಿತು ಆಳವಾಗಿ ಸಂಸ್ಥಾನವಾಗಿ ಮಾತನಾಡಲು ಇಚ್ಛಿಸುತ್ತಿಲ್ಲ. ಆದರೆ ಅಲ್ಲಾಹ ಸುಬ್ಹಾನಹು ವತಆಲಾ ಈ ಜಗತ್ತಿಗೆ ಹಲವಾರು ಪ್ರವಾದಿಗಳನ್ನು ನಿಯೋಗಿಸಿರುವನು. ಅವರಲ್ಲಿ ಅಂತ್ಯ ಪ್ರವಾದಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಗಿರುತ್ತಾರೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೊರತುಪಡಿಸಿ ಇದರೆಲ್ಲ ಪ್ರವಾದಿಗಳು ಆಯಾ ಕಾಲಕ್ಕೆ ಮತ್ತು ಆಯಾ ಜನಾಂಗಕ್ಕೆ ಮಾತ್ರ ಕಳುಹಿಸಲಾಗಿತ್ತು. ಆದರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಾಹನ ಕೊನೆಯ ಪ್ರವಾದಿಯಾಗಿರುತ್ತಾರೆ. ದಿವ್ಯ ಕುರ್ಆನ್ ತನ್ನ 33ನೇ ಅಧ್ಯಾಯ ಸೂರಾ ಅಹ್ಜಾಬ್ 40ನೇ ಸೂಕ್ತದಲ್ಲಿ ಹೇಳುತ್ತದೆ, ಮುಹಮ್ಮದಿನ ಅಬ ಅಹದ ಮಿನ ರಿಜಾಲಿಕುಂ ವಲಕಿ ರಸೂಲುಲ್ಲಾಹ್ ವಖಾತಮುನ್ ನಬಿಯ್ಯೀನ್ ವಕನಲ್ಲಾಹು ಬಿಕುಲ್ಲಿ ಶೈಇನ್ ಆಲೀಮಾ. ಅದೇನೆಂದರೆ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಿಮ್ಮ ಪುರುಷರ ಪೈಕಿ ಯಾರದೇ ತಂದೆಯಲ್ಲ. ಅವರು ಅಲ್ಲಾಹನ ಕೊನೆಯ ಪ್ರವಾದಿಯು ಸಂದೇಶವಾಹಕರಾಗಿರುತ್ತಾರೆ ಮತ್ತು ಪ್ರವಾದಿಗಳಲ್ಲಿ ಕೊನೆಯವರಾಗಿರುತ್ತಾರೆ. ಅದೇ ರೀತಿ ಅಲ್ಲಾಹು ಸುಬ್ಹಾನಹು ವತಆಲಾ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಮಸ್ತ ಮನುಕುಲಕ್ಕೆ ಕಳುಹಿಸಲಾಗಿದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕುರಿತು ದಿವ್ಯ ಕುರ್ಆನ್ ತನ್ನ 21ನೇ ಅಧ್ಯಾಯ ಸೂರಾ ಅಲ್ ಅಂಬಿಯಾ 107ನೇ ಸೂಕ್ತದಲ್ಲಿ ಹೇಳುತ್ತದೆ, ನಾವು ನಿಮ್ಮನ್ನು ಸಮಸ್ತ ಮನುಕುಲಕ್ಕೆ ಕಳುಹಿಸಿಕೊಟ್ಟಿದ್ದೇವೆ, ಜಗತ್ತಿಗೆ ಅನುಗ್ರಹವಾಗಿ ಮಾಡಿ ಕಳುಹಿಸಿಕೊಟ್ಟಿದ್ದೇವೆ. ಕೇವಲ ಮುಸಲ್ಮಾನರಿಗೆ ಮಾತ್ರವಲ್ಲ, ಕೇವಲ ಅರಬರಿಗೆ ಮಾತ್ರವಲ್ಲ, ಕೇವಲ ಚಿತ್ರದುರ್ಗದ ಮುಸ್ಲಿಂ ಬಾಂಧವರಿಗೆ ಮಾತ್ರವಲ್ಲ, ಬದಲಾಗಿ ಸಮಸ್ತ ಮನುಕುಲಕ್ಕೆ ಅವರನ್ನು ಕಳುಹಿಸಲಾಗಿದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜನರಿಗೆ ಬೋಧಿಸಿರುವುದು ಪ್ರಪ್ರಥಮವಾಗಿ ಅವರ ಬೋಧನೆಯು ನಿಮ್ಮನ್ನು ನಿಮ್ಮ ಸೃಷ್ಟಿಕರ್ತನು ನಿಮ್ಮ ಪೂರ್ವಿಕರನ್ನು ಸೃಷ್ಟಿಸಿದ ನಿಮ್ಮ ಏಕಮಾತ್ರ ಸೃಷ್ಟಿಕರ್ತನನ್ನು ಆರಾಧಿಸಿರಿ ಎಂದಾಗಿತ್ತು. ಅದೇ ರೀತಿ ಅವರು ಜನರಿಗೆ ಏಕದೇವತ್ವದ ಕಲ್ಪನೆಯನ್ನು ಜನರಿಗೆ ಬೋಧಿಸಿದರು. ಪ್ರವಾದಿತ್ವದ ಕಲ್ಪನೆಯನ್ನು ಅವರು ಜನರಿಗೆ ಸ್ಪಷ್ಟವಾಗಿ ತಿಳಿಸಿದರು. ಅದೇನೆಂದರೆ ಪ್ರವಾದಿಗಳು ಯಾರು ದೇವರಲ್ಲ, ಅವರು ದೇವನ ದಾಸರು, ದೇವರ ಸಂದೇಶವನ್ನು ಜನರಿಗೆ ತಲುಪಿಸುವವರಾಗಿರುತ್ತಾರೆಂದು ಅವರು ಹೇಳಿರುವರು. ಅದೇ ರೀತಿ ಮರಣಾನಂತರ ಜೀವನದ ಕುರಿತು ಅವರು ಜನರಿಗೆ ಬೋಧಿಸಿದರು. ಅದೇನೆಂದರೆ ಪ್ರತಿಯೊಬ್ಬರು ತಾನು ಮಾಡಿದ ಕರ್ಮಗಳ ಫಲವನ್ನು ಉಣ್ಣುವನು ಅನುಭವಿಸುವನು ಎಂದಾಗಿದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಗತ್ತಿಗೆ ಅನುಗ್ರಹವಾಗಿ ಅವರನ್ನು ಕಳುಹಿಸಲಾಗಿದೆ. ಅವರು ಕೇವಲ ನಿರ್ದಿಷ್ಟ ಸಮುದಾಯಕ್ಕೆ ಮಾತ್ರ ಕಳುಹಿಸಲಾಗಿಲ್ಲ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಗತ್ತು ಕಂಡ ಅತ್ಯುತ್ತಮ ವ್ಯಕ್ತಿಯಾಗಿದ್ದರು.
ಅವರ ಸ್ವಭಾವವು ಅದೇ ರೀತಿಯಾಗಿತ್ತು. ದಿವ್ಯ ಕುರ್ಆನ್ ಇದರ ಕುರಿತು ಸ್ಪಷ್ಟವಾಗಿ ಹೇಳುವುದು ಅವತ್ತ 8ನೇ ಅಧ್ಯಾಯದಲ್ಲಿ ಸುರಲ್ ಕಲಂ 4ನೇ ಸೂಕ್ತದಲ್ಲಿ ಇದರ ಕುರಿತು ಅಲ್ಲಾಹ್ ಹೇಳುತ್ತಾನೆ, ವಇನ್ನಕಲ ಅಲಾ ಖುಲ್ಕಿನ ಅಜೀಮ್, ನಿಶ್ಚಯವಾಗಿ ತಾವು ಪ್ರವಾದಿಗಳೇ, ನೀವು ಚಾರಿತ್ರ್ಯದ ಅತ್ಯುನ್ನತ ಮಟ್ಟದಲ್ಲಿದ್ದೀರಿ. ಅದೇ ಸುರ ಅಹ್ಜಾಬ್ 33ನೇ ಅಧ್ಯಾಯ 21ನೇ ಸೂಕ್ತದಲ್ಲಿ ಇದನ್ನು ಕೇವಲ ಪ್ರಿಫೇಸ್ ಇಂಟ್ರೊಡಕ್ಷನ್ ಮಾತ್ರ ನಾವು ನಿಮಗೆ ನೀಡ್ತಾ ಇದ್ದೇನೆ. ಸವಿಸ್ತಾರವಾಗಿ ಸಮಯದ ಅಭಾವ ಇರುವುದರಿಂದ ನಾನು ಈ ವಿಷಯದ ಕುರಿತು ಹೇಳಲು ಇಚ್ಛಿಸುವುದಿಲ್ಲ. ಆದರೆ ಈ ನನ್ನ ವಿಷಯಕ್ಕೆ ಪ್ರವೇಶಿಸುವ ಮೊದಲು ಒಂದು ಇಂಟ್ರೊಡಕ್ಷನ್, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಾರು ಎಂಬ ವಿಷಯವನ್ನು ನಾನು ನಿಮಗೆ ಸ್ಪಷ್ಟವಾಗಿ ಹೇಳಲು ಈ ಮಾತುಗಳನ್ನೆಲ್ಲ ನಾನು ಹೇಳ್ತಾ ಇದ್ದೇನೆ. ಇದರ ನಂತರ ನಾನು ವಿಷಯಕ್ಕೆ ಬರುತ್ತೇನೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಸ್ವಭಾವ ಅತ್ಯುತ್ತಮವಾಗಿತ್ತು. ಸೂರಾ ಅಹ್ಜಾಬ್ ದಿವ್ಯ ಕುರಾನ್ ಇದರ ಕುರಿತು ಸಾಕ್ಷ್ಯ ವಹಿಸುತ್ತದೆ. 33ನೇ ಅಧ್ಯಾಯ 21ನೇ ಸೂಕ್ತದಲ್ಲಿ ನಿಶ್ಚಯವಾಗಿಯೂ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಲ್ಲಿ ನಿಮಗೆ ಅತ್ಯುತ್ತಮ ಮಾದರಿ ಇದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಸ್ವಭಾವದ ಕುರಿತು ಅವರ ಪತ್ನಿಯಾದ ಆಯಿಷಾ ರಲಿಯಲ್ಲಾಹು ಅನ್ಹ ಹೇಳ್ತಾರೆ, ಕಾನ ಖುಲ್ಕುಹು ಕುರ್ಆನ್, ಕಾನ ಖುಲ್ಕುಹು ಅಲ್ ಕುರ್ಆನ್. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಸ್ವಭಾವವು ಕುರ್ಆನ್ ಆಗಿತ್ತು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಪತ್ನಿಯೊಂದಿಗೆ ಅತ್ಯುತ್ತಮ ರೀತಿಯಲ್ಲಿ ವರ್ತಿಸುತ್ತಿದ್ದರು ಮಾತ್ರವಲ್ಲ ಹೇಳಿರುವರು. ಈ ವಿಷಯದ ಕುರಿತು ಸುನನ್ ಇಬ್ನ್ ಮಾಜಾ ಹದೀಸ್ ನಂಬರ್ 1109 ಹದೀಸ್ ನಂಬರ್ ಅಲ್ಲಿ ಇದರ ಕುರಿತು ಉಲ್ಲೇಖಿಸಲ್ಪಟ್ಟಿದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಹೇಳಿರುವರು, ಖೈರುಕುಮ್ ಖೈರುಕುಮ್ ಲಿ ಅಹ್ಲಿಹಿ ವಅನ ಖೈರುಕುಮ್ ಲಿ ಅಹ್ಲಿ, ತನ್ನ ಕುಟುಂಬದವರೊಂದಿಗೆ ಅತ್ಯುತ್ತಮದಲ್ಲಿರುವವನೇ ನಿಮ್ಮಲ್ಲಿ ಅತ್ಯುತ್ತಮನು, ವಅನ ಖೈರುಕುಮ್ ಲಿ ಅಹ್ಲಿ, ಮತ್ತು ನಾನು ನನ್ನ ಕುಟುಂಬದವರೊಂದಿಗೆ ಅತ್ಯುತ್ತಮದಲ್ಲಿದ್ದೇನೆ, ಅತ್ಯುತ್ತಮದಲ್ಲಿರುವವನಾಗಿರುತ್ತೇನೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಅಧೀನದಲ್ಲಿದ್ದವರನ್ನು ಎಂದೂ ಕಾಡಿಸಲಿಲ್ಲ. ಅನಸ್ ರಲ್ಲಾಹನು ಖಾದಿಮ ರಸೂಲ್, ಪ್ರವಾದಿಯ ಸೇವಕರಾದಂತಹ ಅನಸ್ ರಲ್ಲಾಹನು ಹೇಳ್ತಾರೆ, ವಲ್ಲಾಹಿ ಲಕದ್ ಖದದ್ದುಹು ತಿಸ್ಸಾಸಿನೀನ ಮಾ ಅಲಿಮ್ತು ವಕಾಲ ಲಿಶೈಇನ್ ಸಲಅತುಹು ಲಿಮಾ ಫಅಲ್ತ ಕದಾ ವಕದಾ ಔ ಲಿಶೈಇನ್ ತರಕ್ತುಹು ಹಲ್ಲಾ ಫಅಲ್ತ ಕದಾ ವಕದಾ, ವಲ್ಲಾಹಿ ಅಲ್ಲಾಹನ ಆನೆ, ನಾನು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು 9 ವರ್ಷಗಳ ಕಾಲ ನಾನು ಸೇವೆ ಸಲ್ಲಿಸಿರುವೆನು. ಆದರೆ ನಾನು ಒಂದು ವಿಷಯವನ್ನು ಮಾಡಿದರೆ, ಒಂದು ಕಾರ್ಯವನ್ನು ನಾನು ಮಾಡಿದರೆ ನೀನು ಅದು ಯಾಕೆ ಮಾಡಿದೆ ಎಂದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ನನ್ನಲ್ಲಿ ಕೇಳಲಿಲ್ಲ. ಒಂದು ಕಾರ್ಯವನ್ನು ಮಾಡದಿದ್ದರೆ ಅದನ್ನು ನೀನು ಯಾಕೆ ಮಾಡಲಿಲ್ಲ ಎಂದು ಕೂಡ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ನನ್ನಲ್ಲಿ ಕೇಳಲಿಲ್ಲ ಎಂದು ಅನಸಿರ್ಲಿವಾನ ಹೇಳ್ತಾರೆ. ಅದೇ ಅವರ ಅನುಯಾಯಿಗಳು ಕೂಡ ಈ ಕುರಿತು ಸಾಕ್ಷ್ಯ ವಹಿಸುತ್ತಾರೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂದು ಕೂಡ ತನ್ನ ಅತಿಯಾದ ಹೊಗಳಿಕೆಯನ್ನು ಪ್ರಶಂಸಿಸುವುದನ್ನು ಇಷ್ಟಪಡುತ್ತಾ ಇರಲಿಲ್ಲ. ಸಹೀಹುಲ್ ಬುಖಾರಿ ಹದೀಸ್ ನಂಬರ್ 3668 ಉಲ್ಲೇಖಿಸಲ್ಪಟ್ಟಿದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿರುವರು, ಲತು ಕಮ ಅತ್ತು ನಸಾರ ಇಬ್ನ ಮರ್ಯಮ ಫಇನ್ನಮ ಅನ ಅಬ್ದು ಫಕುಲ ಅಬ್ದುಲ್ಲಾಹಿ ವರಸೂಲು, ನಸಾರಗಳು ಮರಿಯಮ್ರ ಪುತ್ರ ಈಸಾ ಅಲೈಹಿ ಸ್ವಲಾತ್ ವಸ್ಲಾಮ್ರನ್ನು ಅತಿಯಾಗಿ ಪ್ರಶಂಸಿಸಿದಾಗ ನೀವು ನನ್ನನ್ನು ಹೊಗಳಬೇಡಿರಿ, ಯಾಕೆಂದರೆ ಇನ್ನಮ ಅನ ಅಬ್ದು, ನಿಶ್ಚಯವಾಗಿ ನಾನು ಅವರ ದಾಸನಾಗಿದ್ದೇನೆ. ಫಕೂಲು ಅಬ್ದುಲ್ಲಾ, ಆದ್ದರಿಂದ ನೀವು ನನ್ನನ್ನು ಕರೆಯಿರಿ ಏನಂತ, ಅಬ್ದುಲ್ಲಾ ಅಲ್ಲಾಹನ ದಾಸ, ದೇವನ ದಾಸನೆಂದು ನನ್ನನ್ನು ಕರೆಯಿರಿ, ವರಸೂಲು ಮತ್ತು ಅವನ ಸಂದೇಶವಾಹಕರೆಂದು ಕರೆಯಿರಿ. ಇದಾಗಿತ್ತು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಕುರಿತು ಇತರ ಹಲವಾರು ವೇದ ಗ್ರಂಥಗಳಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ದಿವ್ಯ ಕುರ್ಆನ್ ಈ ವಿಷಯದ ಕುರಿತು ತನ್ನ 7ನೇ ಅಧ್ಯಾಯ ಸೂರಾ ಅಲ್-ಆರಾಫ್ 157ನೇ ಸೂಕ್ತದಲ್ಲಿ ಹೇಳುತ್ತದೆ, ಅಲ್ಲದೀನ ಯತ್ತಬಿಊನ ರಸೂಲ ನಬಿಯ್ಯ ಉಮ್ಮಿ ಅಲ್ಲದಿ ಯಜಿದುನಹು ಮಕ್ತೂಬನ ಇಂದಹುಂ ಫಿ ತೌರಾತ್ ವಲ್ ಇಂಜೀಲ್, ಆ ನಿರಕ್ಷರಿ ಪ್ರವಾದಿ ಸಂದೇಶವಾಹಕರ ಕುರಿತು ತೌರಾತ್ ಮತ್ತು ಇಂಜೀಲ್ಗಳಲ್ಲಿ ಉಲ್ಲೇಖಿಸಿರುವುದನ್ನು ಅನುಸರಣೆ ಮಾಡಿದವರು, ಅಂದರೆ ಇತರ ಪೂರ್ವಿಕ ಗ್ರಂಥಗಳಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಕುರಿತು ಉಲ್ಲೇಖಿಸಲ್ಪಟ್ಟಿದೆ. ಇದು ಕೇವಲ ಇತರ ಪೂರ್ವಿಕ ಗ್ರಂಥಗಳು ಮಾತ್ರವಲ್ಲ, ನಮ್ಮ ಭಾರತದ ಹಿಂದೂ ಧರ್ಮ ಗ್ರಂಥದ
ಗ್ರಂಥಗಳಲ್ಲಿಯೂ ಪ್ರವಾದಿ ಮಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕುರಿತು ಉಲ್ಲೇಖಿಸಲ್ಪಟ್ಟಿದೆ. ಯಾಕೆ ನೀವು ಈ ವಿಷಯದ ಕುರಿತು ಹೇಳಿದಾಗ ನೀವು ಆಶ್ಚರ್ಯಚಕಿತರಾಗಬಹುದು. ಯಾಕೆ ಅರೇಬಿಯಾದಲ್ಲಿ ಜನಿಸಿದ ಒಬ್ಬ ವ್ಯಕ್ತಿಯ ಕುರಿತು ಯಾಕೆ ಹಿಂದೂ ಗ್ರಂಥಗಳಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಎಂದು ನೀವು ನಿಮ್ಮ ಆಶ್ಚರ್ಯವನ್ನು ನಿಮ್ಮ ಮನಸ್ಸಿನಲ್ಲಿ ಮೂಡಬಹುದು. ಆದರೆ ವಾಸ್ತವದಲ್ಲಿ ನೀವು ನೋಡಿದಾದರೆ ಮಹರ್ಷಿ ವ್ಯಾಸರು 18 ಪುರಾಣಗಳನ್ನು ಬರೆದಿರುವರು. ಮಹರ್ಷಿ ವ್ಯಾಸ್ ಅವುಗಳಲ್ಲಿ ಒಂದಾಗಿದೆ ಭವಿಷ್ಯ ಪುರಾಣ. ಭವಿಷ್ಯ ಪುರಾಣದ ಪ್ರತಿಸರ್ಗ ಪರ್ವ 3, ಖಂಡ 3, ಅಧ್ಯಾಯ 3, ಶ್ಲೋಕ 5ರಲ್ಲಿ ಮಹರ್ಷಿ ವ್ಯಾಸರು ಬರೀತಾರೆ. ಅದೇನೆಂದರೆ ಏದಸ್ಮಿನ್ನಂದರೆ ಮ್ಲೇಚ್ಛ ಆಚಾರ್ಯನ ಸಮನ್ವೀತ ಮಹಮ್ಮದ್ ಇತಿ ಖ್ಯಾತ ಶಿಷ್ಯಾಶಾಧ ಸಮನ್ವಿತ ಭೋಜರಾಜ ಉವಾಚೆ ನಮಸ್ತೆ ಗಿರಿಜಾನಾಥ ಮರುಸ್ಥಳಿ ವಾಸಿನೆ ತ್ರಿಪುರಾ ಸಿರಳಾಶೈ ಬಹುಮಾಯ ಪ್ರವರ್ತನೆ ಮ್ಲೇಚ್ಛ ಗೃಪ್ತಾಯ ಶುದ್ಧಾಯ ಸಚ್ಚಿದಾನಂದ ರೂಪಿನೆ ತ್ವಮ್ಮಾಂ ಹಿ ಕಿಂಕರಂ ವಿದ್ಧಿ ಶರಣಾರ್ಥಮುಪಾಗತಂ ಲಿಂಗೋಚೇದೇಶಿಕಾ ಹಿನಾ ಸ್ಮಶ್ರೂಧಾರಿ ಸದೋಷಕ್ ಉಚ್ಚಾರಪಿ ಸರ್ವಾದಕ್ಷಿ ಭವಿಷ್ಯತಿ ಜನೋಮಂ ವಿನಾ ಕೌನಂ ಚಾಪಶೇವಸ್ತೇಷಾಂ ಭಕ್ಷಯಾ ಮಕಾಮಂ ಮುಸೈಲೈನ ಸಂಸ್ಕಾರಃ ಕುಶೇರಿವಾ ಭವಿಷ್ಯತಿ ತಸ್ಮಾನ್ ಮುಸಲವಂತೋ ಹಿ ಜಾತಿಯೋ ಧರ್ಮಾಭೂಷಕ್ ಇತಿ ಪೈಶಾಶ್ಚ ಧರ್ಮಶ್ಚ ಭವಿಷ್ಯತಿ ಮಾಯಾಕೃತಃ. ಭವಿಷ್ಯ ಪುರಾಣ ಪ್ರತಿಸರ್ಗ ಪರ್ವ 3, ಖಂಡ 3, ಅಧ್ಯಾಯ 3, ಶ್ಲೋಕ 5ರಲ್ಲಿ ಅದೇ ಭವಿಷ್ಯ ಪುರಾಣ ಪ್ರತಿಸರ್ಗ ಪರ್ವ 3, ಖಂಡ 3, ಅಧ್ಯಾಯ 3, ಶ್ಲೋಕ 7ರಿಂದ ಪುರಾಣ ಪ್ರತಿಸರ್ಗ ಪರ್ವ 3, ಖಂಡ 3, ಅಧ್ಯಾಯ 3, ಶ್ಲೋಕ 25ರಿಂದ 28ರವರೆಗಿನ ಶ್ಲೋಕವಾಗಿದೆ. ಅದೇನೆಂದರೆ ಏದಸ್ಮಿನ್ ನಂದರ ಮಿಲೇಚ್ಛ ಆಚಾರ್ಯ ಸಮನ್ವಿತ ಮಹಮ್ಮದ್ ಇತಿ ಖ್ಯಾತ ಶಿಷ್ಯ ಶಾಗ ಸಮನ್ವಿತ. ಅಂದರೆ ಮಹಮ್ಮದ್ ಎಂಬ ಆಚಾರ್ಯರು ತಮ್ಮ ಅನುಯಾಯಿಗಳೊಂದಿಗೆ ವರ್ಯರು ತಮ್ಮ ಅನುಯಾಯಿಗಳೊಂದಿಗೆ ಅರೇಬಿಯದಲ್ಲಿ ಪ್ರತ್ಯಕ್ಷ ಪಡುವರು. ಭೋಜರಾಜ ಉಚೆ ನಮಸ್ತೆ ಗಿರಿಜಾನಾಥ ಮರುಸ್ಥಳಿ ವಾಸಿನೆ ತ್ರಿಪುರಾ ಸರನಾಶಿ ಬಹುಮಾಯ ಪ್ರವರ್ತಿನೆ ಮ್ಲೇಚ್ಛ ಗೃತ್ತಾಯ ಶುದ್ಧಾಯ ಸಚ್ಚಿದಾನಂದ ರೂಪಿನೆ ತಮ್ಮ ಕಿಂಕರ ಬುದ್ಧಿ ಶರಣಾರ್ಥಮ ಪಾಗತಂ. ಮನುಕುಲದ ಅಭಿಮಾನಿಯೇ ಮರುಭೂಮಿ ನಿವಾಸಿ ನಾನು ನಿನ್ನನ್ನು ವಂದಿಸುತ್ತೇನೆ. ಪಿಶಾಚನ್ನು ನಾಶಗೊಳಿಸಲು ನೀನು ಪ್ರಬಲ ಶಕ್ತಿ ಗಳಿಸಿರುವೆ. ಮಾತ್ರವಲ್ಲ ಪ್ರವಾದಿ ಮಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಅನುಯಾಯಿಗಳ ಕುರಿತು ಅವರು ಸ್ಪಷ್ಟವಾಗಿ ಮಹರ್ಷಿ ವ್ಯಾಸರು ಸ್ಪಷ್ಟವಾಗಿ ಹೇಳಿರುವರು ಏನು ಲಿಂಗ ಛೇದಿ ಶಿಕಾಹಿನ ಸ್ಮಶ್ರೂಧಾರಿ ಸದೋಷಕ್. ಅವರು ಲಿಂಗ ಛೇದನ ಮಾಡುತ್ತಾರೆ, ವೃತ್ತ ಛೇದನ ಕರ್ಮ ನಿರ್ವಹಿಸುತ್ತಾರೆ, ಸುನ್ನತಿ ನಿರ್ವಹಿಸುತ್ತಾರೆ. ದೇ ಆರ್ ಸರ್ಕಮ್ಸೈಸ್ಡ್. ಅವರು ಗಡ್ಡದಾರಿಗಳು, ಜುಟ್ಟು ಬಿಡುವವರಲ್ಲ. ಅವರು ಪ್ರಾರ್ಥನೆಗಾಗಿ ಉಚ್ಚ ಸ್ವರದಲ್ಲಿ ಆಹ್ವಾನಿಸುವರು. ಲಿಂಗೋಚೇದಿ ಶಿಖಾಹಿನ ಸ್ಮಶ್ರೂಧಾರಿ ಸದೂಷಕ್ ಉಚ್ಚಾರಪಿ ಸರ್ವ ಭಕ್ಷಿ ಭವಿಷ್ಯತಿ ಜನೋಮಂ ವಿನಾ ಕೌಲಂ ಚಾಪಶೇ ವಸ್ತೇಷಾಂ ಭಕ್ಷ್ಯ ಮಥಾಮಂ ಮುಸಲೈನರು ಸಂಸ್ಕಾರ ಕುಶಲಿವ ಭವಿಷ್ಯತಿ ತಸ್ಮಾನ್ ಮುಸಲವಂತೋ ಹಿ ಜಾತಿಯ ಧರ್ಮಾಧೂಷಕ್ ಇತಿ ಪೈಶಾಶ್ಚ ಧರ್ಮಶ್ಚ ಭವಿಷ್ಯತಿ ಮಾಯಾ ಕೃತ. ಅಂದರೆ ಅವರ ಪ್ರಾರ್ಥನೆಗಾಗಿ ಉಚ್ಚ ಸ್ವರದಲ್ಲಿ ಆಹ್ವಾನಿಸುವರು. ಹಂದಿಯ ಹೊರತು ಇತರ ಮಿಕ್ಕೆಲ್ಲ ಧರ್ಮಸಮ್ಮತ ಮಾಂಸಗಳನ್ನು ತಿನ್ನುವರು. ಅವರು ಶುದ್ಧಿಗಾಗಿ ಗರ್ಭವನ್ನು ಉಪಯೋಗಿಸುವ ಬದಲು ಹೋರಾಡಿ ಶುದ್ಧರಾಗಿರುವರು. ಅವರ ಪರಂಪರೆಯು ನನ್ನಿಂದ ಆರಂಭವಾಗುವುದೆಂದು ಅವರು ಹೇಳಿರುವರು. ಮಾತ್ರವಲ್ಲ ಪ್ರವಾದಿ ಮಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಕುರಿತು ವೇದಗಳಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ವೇದದಲ್ಲಿ ನರಶಂಸ ಎಂದು ಉಲ್ಲೇಖಿಸಲ್ಪಟ್ಟಿದೆ. ನಮಗೆ ತಿಳಿದಿದೆ ಸಂಸ್ಕೃತ ತಿಳಿದವರು ಈ ವಿಷಯದ ಬಗ್ಗೆ ತಿಳಿದಿರಬಹುದು. ನರ್ ಅಂದ್ರೆ ಮನುಷ್ಯ, ಶಂಸ ಅಂದ್ರೆ ಪ್ರಶಂಸಿಸಲ್ಪಟ್ಟವನು, ನರಶಂಸ ಅಂದ್ರೆ ಪ್ರಶಂಸಿಸಲ್ಪಟ್ಟವನು. ಇದೇ ಪದದ ಅರಬಿಕ್ ಪದ ಮೊಹಮ್ಮದ್ ಎಂದಾಗಿದೆ. ಯಾಕೆಂದ್ರೆ ಇದರ ಮೂಲ ಶಬ್ದ ಹಮ್ಮದ ಯಹಮ್ಮಿದ್ ತಹ್ಮೀದ್ ಫಹುವ ಮುಹಮ್ಮದ್ ವಹುಮ್ಮಿದ ಯಹಮ್ಮದ್ ತಹ್ಮೀದ್ ಫಹುವ ಮುಹಮ್ಮದ್ ಅಲ್-ಅಮ್ರ್ ಮಿನ್ಹು ಹಮ್ಮದ್ ವನ್-ನಹ್ಯ ಅನ್ಹು ಲಾ ತುಹಮ್ಮದ್. ಹಮ್ಮದ ಎಂಬ ಪದದಿಂದ ಇಸ್ಮುಲ್ ಮಫ್ಊಲ್ ಅಂದ್ರೆ ಪ್ಯಾಸಿವ್ ಪಾರ್ಟಿಸಿಪಲ್ ಅಂತ ಹೇಳ್ತೇವೆ ಕನ್ನಡದಲ್ಲಿ. ಇದನ್ನು ಏನು ಹೇಳಬೇಕು ನಮ್ಗೆ ಗೊತ್ತಿಲ್ಲ. ಆದ್ರೆ ಇದು ಒಂದು ವಸ್ತುವಿನ ಮೇಲೆ ಕ್ರಿಯೆ ನಡೆಸಲ್ಪಡುತ್ತದೆ
ಅದಕ್ಕೆ ನಾವು ಪಾಸಿಬಲ್ ಅಂತ ಹೇಳ್ತೇವೆ. ಮೊಹಮ್ಮದ್ ಅಂದ್ರೆ ಸ್ತುತಿಸಲ್ಪಟ್ಟವನು ಎಂದಾಗಿದೆ, ನರಶ ಎಂದಾಗಿದೆ, ನರಶ ಅಂತಂದ್ರೆ ಸ್ತುತಿಸಲ್ಪಟ್ಟವನು. ಅದೇ ರೀತಿ ಪ್ರವಾದ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಹ್ಮದ್ ಎಂದು ಉಲ್ಲೇಖಿಸಲ್ಪಟ್ಟಿದೆ. ಅಹ್ಮದ್ ಅಂದರೆ ಪ್ರವಾದ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಇನ್ನೊಂದು ಹೆಸರಾಗಿದೆ. ದಿವ್ಯ ಕುರ್ಆನ್ 61ನೇ ಅಧ್ಯಾಯ ಸೂರ ಸಫ್ 6ನೇ ಸೂಕ್ತದಲ್ಲಿ ಪ್ರವಾದ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಹ್ಮದ್ ಎಂದು ಕರೆಯಲಾಗಿದೆ. ಇದೇ ಅಹ್ಮದ್ ಎಂಬ ಪದ ವೇದಗಳಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಸಾಮ್ವೇದ ಉತ್ಕರ್ಷಿಕ್ ಮಂತ್ರ ನಂಬರ್ 1500. ಅದೇ ರೀತಿ ಸಾಮ್ವೇದ ಇಂದ್ರ ಅಧ್ಯಾಯ 2 ಮಂತ್ರ 152. ಅದೇ ರೀತಿ ಯಜುರ್ವೇದ 3ನೇ ಅಧ್ಯಾಯ 18ನೇ ಸೂಕ್ತ. ಅಥರ್ವವೇದ 20ನೇ ಗ್ರಂಥ 126ನೇ ಅಧ್ಯಾಯ 14ನೇ ಸೂಕ್ತ. ಇನ್ನು ಪ್ರವಾದಿ ಮಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನರಶಂಸ ಅಂದ್ರೆ ಸ್ತುತಿಸಲ್ಪಟ್ಟವನೆಂದು ಉಲ್ಲೇಖಿಸಲ್ಪಟ್ಟಿದೆ. ಇದು ವೇದದ ಹಲವಾರು ಕಡೆ ಉಲ್ಲೇಖಿಸಲ್ಪಟ್ಟಿದೆ. ಋಗ್ವೇದ 1ನೇ ಗ್ರಂಥ 13ನೇ ಅಧ್ಯಾಯ 3ನೇ ಸೂಕ್ತ. ಋಗ್ವೇದ 1ನೇ ಗ್ರಂಥ 18ನೇ ಅಧ್ಯಾಯ 9ನೇ ಸೂಕ್ತ. ಋಗ್ವೇದ 1ನೇ ಗ್ರಂಥ 106ನೇ ಅಧ್ಯಾಯ 4ನೇ ಸೂಕ್ತ. ಋಗ್ವೇದ 1ನೇ ಗ್ರಂಥ 114ನೇ ಸೂಕ್ತ. 114ನೇ ಅಧ್ಯಾಯ 6ನೇ ಸೂಕ್ತ. ಋಗ್ವೇದ 2ನೇ ಗ್ರಂಥ 3ನೇ ಅಧ್ಯಾಯ 2ನೇ ಸೂಕ್ತ. ಋಗ್ವೇದ 3ನೇ ಗ್ರಂಥ 29ನೇ ಅಧ್ಯಾಯ 11ನೇ ಸೂಕ್ತ. ಋಗ್ವೇದ 5ನೇ ಗ್ರಂಥ 5ನೇ ಅಧ್ಯಾಯ 2ನೇ ಸೂಕ್ತ. ಋಗ್ವೇದ 7ನೇ ಗ್ರಂಥ 2ನೇ ಅಧ್ಯಾಯ 2ನೇ ಸೂಕ್ತ. ಋಗ್ವೇದ 10ನೇ ಗ್ರಂಥ 64ನೇ ಅಧ್ಯಾಯ 3ನೇ ಸೂಕ್ತ. ಋಗ್ವೇದ 10ನೇ ಗ್ರಂಥ 182ನೇ ಅಧ್ಯಾಯ 2ನೇ ಸೂಕ್ತ. ಯಜುರ್ವೇದ 20ನೇ ಅಧ್ಯಾಯ 37ನೇ ಸೂಕ್ತ. ಯಜುರ್ವೇದ 20ನೇ ಅಧ್ಯಾಯ 57ನೇ ಸೂಕ್ತ. ಯಜುರ್ವೇದ 21ನೇ ಅಧ್ಯಾಯ 31ನೇ ಸೂಕ್ತ. ಯಜುರ್ವೇದ 21ನೇ ಅಧ್ಯಾಯ 55ನೇ ಸೂಕ್ತ. ಯಜುರ್ವೇದ 21ನೇ ಅಧ್ಯಾಯ 2ನೇ ಸೂಕ್ತ. ಯಜುರ್ವೇದ 21ನೇ ಅಧ್ಯಾಯ 19ನೇ ಸೂಕ್ತ. ಯಜುರ್ವೇದ 21ನೇ ಅಧ್ಯಾಯ 42ನೇ ಸೂಕ್ತ. ಸಾಮ್ವೇದ ಉತ್ಕರ್ಷಿಕ್ ಮಂತ್ರ ನಂಬರ್ 1349 1349. ಈ ವಿಷಯ ಹಲವಾರು ಕಡೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉಲ್ಲೇಖಿಸಲ್ಪಟ್ಟ ಇವುಗಳು ಕೇವಲ ಸ್ಯಾಂಪಲ್ ಗಳು ಮಾತ್ರ. ಯಾಕಂದ್ರೆ ಸಮಯದ ಅಭಾವ ಇರುವುದರಿಂದ ನಾನು ಈ ವಿಷಯಕ್ಕೆ ಆಳವಾಗಿ ನಾನು ಹೋಗಲು ಸಾಧ್ಯವಿಲ್ಲ. ಇನ್ನು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕುರಿತು ಬೈಬಲ್ನಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಬುಕ್ ಆಫ್ ಜಾಕ್ಸಾನಮಿ ಧರ್ಮೋಪದೇಶ ಕಾಂಡ 18ನೇ ಅಧ್ಯಾಯ 18ನೇ ಸೂಕ್ತದಲ್ಲಿ ಮೋಶೆ ಪ್ರವಾದಿಗೆ ದೇವರು ಹೇಳುವ ಮಾತು ಅದೇನೆಂದ್ರೆ ಐ ವಿಲ್ ರೈಸ್ ದಮ್ ಅಪ್ ಎ ಪ್ರಾಫೆಟ್ ಫ್ರಮ್ ಅಮಾಂಗ್ ಯುವರ್ ಬ್ರೆತ್ರನ್ ಲೈಕ್ ಅನ್ ಟು ದೀ ಲೈಕ್ ಅನ್ ಟು ಯು ಲೈಕ್ ಅನ್ ಟು ಮೋಸೆಸ್ ಅಂಡ್ ಐ ವಿಲ್ ಪಿಟ್ ಮೈ ವರ್ಡ್ಸ್ ಇನ್ ಹಿಸ್ ಮೌತ್ ಅಂಡ್ ಹಿ ಶಾಲ್ ಸ್ಪೀಕ್ ಅನ್ ಟು ದಮ್ ಆಲ್ ದಟ್ ಐ ಶಾಲ್ ಕಮಾಂಡ್ ಹಿಮ್. ನಾನು ನಿನ್ನಂತಹ ಪ್ರವಾದಿಯನ್ನು ನಿನ್ನ ಸ್ವದೇಶದವರಲ್ಲಿ ನಾನು ಕಳುಹಿಸುವೆನು. ಅವನು ನನ್ನ ಮಾತುಗಳನ್ನು ಅವನ ಜನರಿಗೆ ತಲುಪಿಸುವನು. ಮಾತ್ರವಲ್ಲ ಅವನ ಮಾತ್ರವಲ್ಲ ಅವನ ಮಾತುಗಳನ್ನು ಯಾರು ಸ್ವೀಕರಿಸುವುದಿಲ್ಲವೋ ಅವನನ್ನು ಅಂತಹವನನ್ನು ನಾನು ಶಿಕ್ಷಿಸುವೆನು. ಅದೇ ರೀತಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕುರಿತು ಹಿಬ್ರೂ ಹಳೆಯ ಒಡಂಬಡಿಕೆ ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೊಹಮ್ಮದ್ ಎಂದು ಉಲ್ಲೇಖಿಸಲ್ಪಟ್ಟಿದೆ. ಸಾಂಗ್ ಆಫ್ ಸುಲೈಮಾನ್ ಪರಮ ಗೀತೆ 5ನೇ ಅಧ್ಯಾಯ 16ನೇ ಸೂಕ್ತದಲ್ಲಿ ಮೊಹಮ್ಮದ್ ಎಂಬ ಪದ ಇಂದಿಗೂ ಕೂಡ ಹಿಬ್ರೂ ಬೈಬಲ್ನಲ್ಲಿ ನಮಗೆ ಕಾಣಬಹುದು. ಅದೇ ರೀತಿ ಯೇಸು ಕ್ರಿಸ್ತರು ಈ ವಿಷಯದ ಕುರಿತು ಹೇಳಿರುವರು. ಗಾಸ್ಪಲ್ ಆಫ್ ಜಾನ್ ಯೋಹಾನನ ಸುವಾರ್ತೆ 16ನೇ ಅಧ್ಯಾಯ 7ನೇ ಸೂಕ್ತದಲ್ಲಿ ಅದೇಂದ್ರೆ ಲಕಿನ್ ಯಕೂಲ್ ಲಕುಮ್ ಅಲ್ಹಕ್ ಇನ್ನಹು ಖೈರ್ ಲಕುಮ್ ಅನ್ ಅಂತಲಿಕ ಲಿಅನ್ನಹು ಇನ್ ಲಮ್ ಅಂತಲಿಕ ಲಾ ಯಾತೀಕುಮ್ ಅಲ್-ಮುಅಜ್ಜಿ ವಲಕಿನ್ ಇನ್ ಧಹಬ್ತು ಉರ್ಸಿಲ್ಹು ಇಲೈಕುಮ್. ಇದು ಕುರ್ಆನಿನ ವಚನ ಅಲ್ಲ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾತಲ್ಲ, ಬದಲಾಗಿ ಅರಬಿಕ್ ಬೈಬಲ್ ಆಗಿದೆ. ಏನಂದ್ರೆ ಲಕಿನ್ ಯಕೂಲ್ ಲಕುಮ್ ಅಲ್-ಹಕ್ Nevertheless, I tell you the truth. Innahu khayrun lakum an antaliqa. For it is expedient that I go away. For innahu illam antaliq. For if I will not go away, la ya'tikum al-mu'azzi. The comforter will not come unto you. Walakin idhahattu. But if I depart, ursilhu ilaykum. I will send him unto you. Nanu hogudu. ಒಂದು ವೇಳೆ ನಾನು ಹೋಗದಿದ್ದರೆ ಆ ಪವಿತ್ರ ಆತ್ಮನು ಶಾಂತಿ ದೂತನು ನಿಮ್ಮಲ್ಲಿಗೆ ಬರಲಾರನು. ಯೇಸು ಕ್ರಿಸ್ತರು ಹೇಳುವ ಮಾತು. ಅದೇ ರೀತಿ ಯೇಸು ಕ್ರಿಸ್ತರು ಗಾಸ್ಪೆಲ್ ಜಾನ್ ಯೋಹಾನನ ಸುವಾರ್ತೆ 16ನೇ ಅಧ್ಯಾಯ 12-14 ಸೂಕ್ತದಲ್ಲಿ ಹೇಳ್ತಾರೆ. ಐ ಹ್ಯಾವ್ ಎಟ್ ಮೆನಿ ಥಿಂಗ್ಸ್ ಟು ಸೇ ಅಂಟಿಲ್ ಯು ಬಟ್ ಯು ಕ್ಯಾನಾಟ್ ಬೇರ್ ದೆಮ್ ನೌ. ಹೌ ದಟ್ ವೆನ್ ಹೀ ದ ಸ್ಪಿರಿಟ್ ಆಫ್ ಟ್ರೂತ್ ಇಸ್ ಕಮ್ ಹೀ ವಿಲ್ ಗೈಡ್ ಯು ಆಲ್ ಟ್ರೂತ್ ಫಾರ್ ಹೀ ಶಾಲ್ ನಾಟ್ ಸ್ಪೀಕ್ ಆಫ್ ಹಿಮ್ಸೆಲ್ಫ್ ಬಟ್ ವಾಟ್ ಶಾಲ್ ಹೀ ಹಿಯರ್ ದಟ್ ಶಾಲ್ ಹೀ ಸ್ಪೀಕ್ ಅಂಡ್ ಹೀ ವಿಲ್ ಶೋ ದ ಥಿಂಗ್ಸ್ ಟು ಕಮ್ ಹೀ ಶುಡ್ ಗ್ಲೋರಿಫೈ ಮೀ.
ನಾನು ನಿಮಗೆ ಹೇಳಬೇಕಾಗಿರುವ ಇನ್ನು ಬಹಳಷ್ಟು ಇದೆ, ಆದರೆ ನನಗೆ ಈಗ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಯಾವಾಗ ಪವಿತ್ರ ಆತ್ಮ, ಆ ಸತ್ಯ ಸ್ವರೂಪಿಯಾದ ಪವಿತ್ರ ಆತ್ಮ ಬರ್ತಾನೋ ಅವನು ನಿಮಗೆ ಹೇಳುವನು, ಮತ್ತು ಅವನು ನನ್ನನ್ನು ಸ್ಮರಿಸುವನು, ನನ್ನ ಶ್ರೇಷ್ಠತೆಯನ್ನು ಮಹಿಮೆಗೊಳಿಸುವನು, ಮತ್ತು ನಿಮಗೆ ಮುಂದೆ ಬರುವ ವಿಷಯಗಳ ಕುರಿತು ಅವನು ನಿಮಗೆ ತಿಳಿಯಪಡಿಸುವನು ಎಂದು ಯೇಸು ಕ್ರಿಸ್ತರು ಹೇಳಿರುವರು. ಅದೇ ರೀತಿ ಹಲವಾರು ಕಡೆ ಬೈಬಲ್ನಲ್ಲಿ ನಮಗೆ ಕಾಣಬಹುದು, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕುರಿತು ಉಲ್ಲೇಖಿಸಲ್ಪಟ್ಟಿದೆ, ಇನ್ನು ಇತರ ಗ್ರಂಥಗಳಲ್ಲಿಯೂ ಇದೆ. ಆದರೆ ಸಂಗತಿಗಳಿಗೆ ನನ್ನ ಮಾತು ಹೊರೆಯಾಗಬಾರದು ಎಂಬುದರ ಕಾರಣದಿಂದ ನಾನು ನನ್ನ ಮಾತುಗಳನ್ನು ಚುರುಕುಗೊಳಿಸಿ ನಾನು ನನ್ನ ಎಂಡ್ ಅಥವಾ ಕನ್ಕ್ಲೂಷನ್ಗೆ ನಾನು ಬರುತ್ತೇನೆ. ಅದೇನೆಂದರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇವಲ ಅರಬರ ಪ್ರವಾದಿಯಲ್ಲ, ಕೇವಲ ಮುಸಲ್ಮಾನರ ಪ್ರವಾದಿಯಲ್ಲ, ಕೇವಲ ಒಂದು ವಿಭಾಗಕ್ಕೆ ಸೀಮಿತಗೊಳಿಸಲ್ಪಟ್ಟ ಪ್ರವಾದಿಯಲ್ಲ, ಬದಲಾಗಿ ಸಮಸ್ತ ಮನುಕುಲಕ್ಕೆ ಅವರನ್ನು ಕಳುಹಿಸಲಾಗಿದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸೃಷ್ಟಿಸಿದ ಬದಲಾವಣೆಯನ್ನು ನೋಡಿದಾದರೆ ಹಲವಾರು ಚರಿತ್ರಕಾರರು, ಹಲವಾರು ಚಿಂತಕರು ಮೂಕ ವಿಸ್ತೃತರಾಗಿರುವರು. ಅವುಗಳಲ್ಲಿ ಒಬ್ಬರು ಲಮಾ ಟೈಮ್ ಎಂಬ ವ್ಯಕ್ತಿಯಾಗಿರುತ್ತಾರೆ. ಅವರ ಹಿಸ್ಟರಿ ಡಿಲಾ ಟೆಕ್ಸ್ ಎಂಬ ಪುಸ್ತಕವನ್ನು ಅವರು ಬರೆಯುತ್ತಾ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕುರಿತು ಹೇಳ್ತಾರೆ, ಗ್ರೇಟ್ನೆಸ್ ಆಫ್ ಪರ್ಪಸ್, ಸ್ಮಾಲ್ನೆಸ್ ಆಫ್ ಮೀನ್ಸ್ ಅಂಡ್ ಎಕ್ಸ್ಟ್ರಾಂಡಿಂಗ್ ರಿಸಲ್ಟ್ಸ್ ಆರ್ 3 ಕ್ರೈಟೀರಿಯಾ ಆಫ್ ಹ್ಯೂಮನ್ ಜೀನಿಯಸ್. ಹೂ ಕುಡ್ ಡೇ ಟು ಕಂಪೇರ್ ಎನಿ ಗ್ರೇಟ್ ಮ್ಯಾನ್ ಇನ್ ಮಾಡರ್ನ್ ಹಿಸ್ಟ್ರಿ ವಿತ್ ಮೊಹಮ್ಮದ್, ಫಿಲಾಸಫರ್, ಒರೇಟರ್, ಲೆಜಿಸ್ಲೇಟರ್, ವಾರಿಯರ್, ಕಾಂಕ್ವರರ್ ಆಫ್ ಐಡಿಯಾಸ್, ರಿಸ್ಟೋರರ್ ಆಫ್ ನ್ಯಾಷನಲ್ ಬಿಲೀಫ್ಸ್ ಆಫ್ ಅ ಕಲರ್ ವಿದೌಟ್ ಇಮೇಜಸ್, ದಿ ಫೌಂಡರ್ ಆಫ್ 20 ಕ್ರಿಶ್ಚಿಯನ್ ಎಂಪೈರ್ಸ್ ಇನ್ ಅ ಒನ್ ಸ್ಪಿರಿಚುವಲ್ ಎಂಪೈರ್, ದಟ್ ಇಸ್ ಮೊಹಮ್ಮದ್. ಆಸ್ ರಿಗಾರ್ಡ್ಸ್ ಟು ಆಲ್ ಸ್ಟ್ಯಾಂಡರ್ಡ್ಸ್ ಬೈ ವಿಚ್ ಹ್ಯೂಮನ್ ಗ್ರೇಟ್ನೆಸ್ ಇಸ್ ಮೆಷರ್ಡ್, ವಿ ನೆವರ್ ಆಸ್ಕ್ ಈಸ್ ದೇರ್ ಎನಿ ಮ್ಯಾನ್ ಗ್ರೇಟರ್ ದನ್ ಹಿ. ಮಾನವನ ಅಥವಾ ಮಹಾನ್ ಪ್ರತಿಭೆ, ಮಹಾನ್ ಪ್ರತಿಭೆ, ಗ್ರೇಟ್ನೆಸ್ ಆಫ್ ಪರ್ಪಸ್, ಸ್ಮಾಲ್ನೆಸ್ ಆಫ್ ಮೀನ್ಸ್. ಅದೇ ರೀತಿ ಮಹಾನ್ ಪ್ರತಿಭೆ, ಸಾಧಿಸಲಾಗದಂತಹ ಕೆಲವು ಕಾರ್ಯಗಳು, ಮತ್ತು ಅಚಂಚಲವಾದ ಒಂದು ದೃಢ ನಿರ್ಧಾರ. ಈ ಮೂರು ಕಾರ್ಯಗಳು ಮಾನವನ ಪ್ರತಿಭೆಯ ದ್ಯೋತಕವೆನ್ನಬಹುದಾದರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಸರಿಸಾಟಿ ಯಾರಿದ್ದಾರೆ? ತತ್ವಜ್ಞಾನಿ, ವಾಗ್ಮಿ, ಯೋಗ, ಶಾಸನಕಾರ, ಹೀಗೆ ಹಲವಾರು ಕಾರ್ಯಗಳನ್ನು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಿರ್ವಹಿಸಿದರು. ಒಬ್ಬನೇ ವ್ಯಕ್ತಿ, ಆದರೆ ಡಿಫ್ರೆಂಟ್ ರೋಲ್. ಇದಾಗಿದೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಒಬ್ಬರ ವ್ಯಕ್ತಿ ಡಿಫ್ರೆಂಟ್ ರೋಲ್ಸ್. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಕುರಿತು ಸಹೋದರ ಸಹೋದರಿಯರೇ, ನೀವು ಜೀವನ ಸಂದೇಶ ನೋಡಲು ನೀವು ಧೈರ್ಯ ತೋರಿಸಿರಿ. ಮಾತ್ರವಲ್ಲ, ನಾವು ಸತ್ಯದ ಧ್ವಜವಾಹಕರಾಗಬೇಕು. ಅದಾಗಿದೆ, ಎಲ್ಲ ಕಡೆ ಉಲ್ಲೇಖಿಸಲ್ಪಟ್ಟಿದೆ. ನೋಡಿ, ನಮ್ಮ ದೇಶದ ಆಂಬ್ಲೆಮ್ ನೋಡುವುದಾದರೆ ಅದರಲ್ಲಿ ಸತ್ಯಮೇವ ಜಯತೆ ಎಂದು ಉಲ್ಲೇಖಿಸಲ್ಪಟ್ಟಿದೆ. ಸತ್ಯ ಮೇವ ಜಯತೆ ಎಲ್ಲಿ? ಮುಂದಕ ಉಪನಿಷತ್ ಅಧ್ಯಾಯ 3 ಒಂದನೇ ಗ್ರಂಥ, ಒಂದನೇ ಅಧ್ಯಾಯ 3 ಅಧ್ಯಾಯ 1 ಖಂಡ 6 ಸೂಕ್ತದಲ್ಲಿ ಹೇಳುತ್ತದೆ, ಸತ್ಯಮೇವ ಜಯತೆ, ಸತ್ಯ ಮಾತ್ರ ಜಯಿಸುತ್ತದೆ, ನಿತ್ಯವಲ್ಲ. ಆದ್ದರಿಂದ